हाय गाइस, दिस इज जी आर एंड यू आर वाचिंग वर्क एट आवर जॉब हेल्पफुल। फ्रेंड्स, ई जॉब विरोधो मेल फीमेल कैंडिडेट्स बोथ आर मेल इरली फीमेल इरली एरडू अप्लाई माडबहुदु। वर्क एनिरोदु मीडिया वर्क, सर्वे वर्क। यस, मुंचे ना ओंदु सारी वीडियो माडिबिट्टिदे, अदु हिंदी लैंग्वेज अल्लि इत्तु। मत्ते मुंचे एरिया चेंज इत्तु, ईग एरिया चेंज आयिते। ಇವಾಗ ಏರಿಯಾ ಹೇಳ್ತಾ ಇರೋದು ನಾನು ವಿಜಯನಗರ್ ಮಾಗಡಿ ರೋಡ್, ಮತ್ತು ನಿಯರ್ ಬೈ ಏರಿಯಾ ಮಜೆಸ್ಟಿಕ್ ನಿಯರ್ ಬೈ ಏರಿಯಾ ಸಿಗುತ್ತೆ। ಆವಾಗ ಮುಂಚೆ ಇದ್ದಿತ್ತು ಯಲಂಕ, ವಿದ್ಯಾನಾರಾಯಣಪುರ, ಏರ್ಪೋರ್ಟ್ ರೋಡು, ದೇವನಹಳ್ಳಿ, ಆ ಏರಿಯಲ್ಲಿ ನಡೀತಾ ಇದೆ। ಈಗ ಆ ಏರಿಯಾ ಎಲ್ಲ ಕ್ಲಿಯರ್ ಆಗಿದೆ, ಈ ಕಡೆ ಸ್ಟಾರ್ಟ್ ಆಗಿದೆ। ಸರ್ವೆ ವರ್ಕ್ ಇರುತ್ತೆ, ಸರ್ವೆ ಅಂದರೆ ಬರೋ ಎಲೆಕ್ಷನ್ದು ಸರ್ವೆ ಮಾಡೋಂಗಿರುತ್ತೆ। ಅದೊಂದು ಮೊಬೈಲಲ್ಲಿ ಆ್ಯಪ್ ಬರುತ್ತೆ, ಆ ಆ್ಯಪಲ್ಲಿ ಕ್ವಶನ್ ಆನ್ಸರ್ ಇರುತ್ತೆ, ಅಂದರೆ ಆನ್ಸರ್ ಇರಲ್ಲ, ಕ್ವಶನ್ ಇರುತ್ತೆ। 15ರಿಂದ ಒಂದು 20 ಕ್ವಶನ್ ಇರುತ್ತೆ, ಅದನ್ನ ನೀವು ಕಸ್ಟಮರಿಗೆ ಕೇಳಂಗಿರುತ್ತೆ। ಇಲ್ಲ ಅಂದರೆ ಮನೆ ಮನೆ ಹೋಗ್ಬಿಟ್ಟು ಡೋರ್ ಟು ಡೋರ್ ವಿಸಿಟ್ ಮಾಡಿ ಆ ಕಸ್ಟಮರ್ನೇ ಕ್ವಶನ್ ಕೇಳಂಗಿರುತ್ತೆ। ಅವ್ರು ಏನು ಉತ್ತರ ಕೊಡ್ತಾರಲ್ಲ, ಅದೇ ಉತ್ತರ ಅದರಲ್ಲಿ ಸಬ್ಮಿಟ್ ಮಾಡಂಗಿರುತ್ತೆ ಕಂಪ್ನಿ। ಅದಕ್ಕೆ ಒಂದು ಮನೆಗೆ, ಒಂದು ಸರ್ವೆಗೆ ನಿಮಗೆ 15 ರೂಪಾಯಿ ಕೊಡ್ತಾ ಇರೋದು, 15 ರುಪೀಸ್, 15 ರೂಪಾಯಿ ಕೊಡ್ತಾ ಇರೋದು ಕಂಪ್ನಿ ಕಡೆಯಿಂದ। ಮಿನಿಮಮ್ ಅಂದರೆ ನೀವು ಒಂದು 50 ಮನೆ ಮಾಡಲೇಬೇಕು, ಅದನ್ನ ನೀವು ಪಾರ್ಟ್ ಟೈಮ್ ಕೂಡ ಮಾಡ್ಬೋದು। ಹೆಂಗಂದರೆ ಅದರಲ್ಲಿ ಟೈಮಿಂಗ್ ಫಿಕ್ಸಿಂಗ್ ಇಲ್ಲ, ನೀವು ಬೇಕಾದ್ರೆ ಅದನ್ನ ಒಂದು ಅವರು, 2 ಅವರು, 3 ಅವರು, ಡಿಪೆಂಡ್ ಆನ್ ಯು, ನಿಮ್ಮ ಮೇಲೆ ಅದು। ಎಷ್ಟು ಟೈಮ್ ನಿಮ್ಗೆ ಫ್ರೀ ಸಿಗುತ್ತಲ್ಲ ಅಷ್ಟು ಟೈಮ್ ನೀವು ಮಾಡ್ಬೋದು। ಇನ್ನೊಂದು, ಅದರಲ್ಲಿ ಸ್ವಲ್ಪ ಇಂಗ್ಲೀಷ್ ಕಂಪಲ್ಸರಿ ಬೇಕೇ ಬೇಕಾಗುತ್ತೆ, ಯಾಕೆಂದರೆ ಇದರಲ್ಲಿ ಏಪ್ ಬರೋದಲ್ಲ, ಆ ಏಪಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಇರುತ್ತೆ, ಆ ಕ್ವಶನ್ ಇರುತ್ತಲ್ಲ ಆ ಕ್ವಶನ್ನ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಇರುತ್ತೆ। ಸೊ ಸ್ವಲ್ಪ ಇಂಗ್ಲೀಷ್ ಬರಬೇಕು, ಸೊ ಅದಕ್ಕೆ ಫ್ರೆಶರ್ ಸ್ಟೂಡೆಂಟ್ ಅಪ್ಲೈ ಮಾಡ್ಬೋದು, ಇಲ್ಲಾಂದರೆ ಯಾರು ಒಂದು ಜಾಬ್ ಮಾಡ್ತಾ ಇದ್ರಲ್ಲ, ಸೊ ಅವರು ಕೂಡ ಪಾರ್ಟ್ ಟೈಮ್ಗೆ ಮಾಡ್ಬೋದು। ಈ ಕಂಪ್ನಿ 15 ರೂಪಾಯಿ ಈಚ್ ಏಪ್ಗೆ ಕೊಡ್ತಾ ಇರೋದು, ಈಚ್ ಸರ್ವೆ ಈಚ್ ಮನೆ ಅದು ಕೊಡ್ತಾ ಇರೋದು 15 ರೂಪಾಯಿ। ಸೊ ಅಂದರೆ ನೀವು ಒಂದು ಅವರ್ಗೆ ಒಂದು 10-20 ಮನೆ ಈಸಿಯಾಗಿ ಸುತ್ತಾಡ್ಬೋದು। ಸೊ 15 ಇಂಟು ನೀವು 10 ಮನೆ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ 150 ರೂಪಾಯಿ ಅಲ್ಲೇ ಆಗ್ಬಿಡ್ತದೆ। ಸೊ ಒಂದು ಅವರ್ಗೆ 150 ರೂಪಾಯಿ ಅಂದರೆ ಕಡಿಮೆ ಇಲ್ಲ, ಜಾಸ್ತಿನೇ ಇರೋದು। ಸೊ ಗೈಸ್, ಕಂಪ್ನಿ ಬಂದು ಇರುತ್ತೆ ಲೀ ಟೆಕ್ನಾಲಜಿ। ಎಸ್, ಲೀ ಟೆಕ್ನಾಲಜಿಯಲ್ಲಿ ನಮ್ಮ ಕಂಪ್ನಿ ಕಡೆಯಿಂದ ಈ ಸರ್ವೆ ಜಾಬ್ ಬಿಟ್ಟಿರೋದು। ಪರ್ಸೆಂಟ್ ಟೈಮ್ ಮೇಲ್ ಫಿಮೇಲ್ ಎರಡೂ ಬೇಕಾಗತ್ತೆ। ಏಜ್ ಲಿಮಿಟ್ ಅಬೋ 18 ಮೇಲೆ, ಮತ್ತು 35 ಲಾಸ್ಟ್ ಏಜ್, ಜೊತೆಗೆ ಆಂಡ್ರಾಯ್ಡ್ ಫೋನ್ ಇರಲೇಬೇಕು। ಬೈಕ್ ಇದ್ದರೆ ಇನ್ನೋ ಬೆಸ್ಟ್, ನಿಮಗೆ ಸುತ್ತಾಡೋಂಗೆ ಈಸಿ ಇರುತ್ತೆ, ಈ ಕಡೆ ಆಗಿ ಸುತ್ತಾಡಬೇಕಲ್ಲ, ಸೊ ಸುತ್ತಾಡೋಂಗೆ ನಿಮಗೆ ಈಸಿ ಇರುತ್ತೆ। ಸೊ 10th ಮಾರ್ಕ್ಶೀಟ್ ಕಂಪಲ್ಸರಿ ಇರುತ್ತೆ, ಅದರಲ್ಲಿ ಆ್ಯಂಡ್ರಾಯ್ಡ್ ಫೋನ್ ಬೇಕಾಗತ್ತೆ, ಮತ್ತು ಸ್ಟೂಡೆಂಟ್ ಕೂಡ ಮಾಡ್ಬೋದು। ಸೊ ಗೈಸ್, ಯಾರ್ಯಾರಿಗೆ ಜಾಬ್ ರಿಕ್ವೈರ್ಮೆಂಟ್ ಇರುತ್ತೆ ಅವ್ರು ನನಗೆ ರೆಸ್ಯೂಮ್ ಕಳಿಸಿ, ಟೈಮ್ ಪಾಸ್ ಮಾಡೋಂಗೆ ರೆಸ್ಯೂಮ್ ಕಳಿಸ್ಬೇಡ, ಈಗಲೇ ಹೇಳ್ತಾ ಇದ್ದೀನಿ, ಟೈಮ್ ಪಾಸ್ ಮಾಡೋಂಗೆ ನನ್ನ ಹತ್ರ ಏನೂ ಆಪ್ಷನ್ ಇಲ್ಲ। ಈಗ ಅದೇ ಆಗ್ತಾ ಇರೋದು, ನೈಟ್ಗೆ ಕಾಲ್ ಬರ್ತಾ ಇರೋದು 50-60 ಕಾಲ್ಸ್, ಆಫ್ಟರ್ ದೆನ್ ಬೆಳಗ್ಗೆ ಅದೇ ಕಾಲ್ಗೆ ರಿಪ್ಲೈ ಮಾಡಿದ್ರೆ ನೈಟ್ಗೆ ಹ್ಞೂ ಸರ್ ಬರ್ತೀನಿ, ನಾಳೆ ಖಂಡಿತ ನಿಮ್ಗೆ ಆಫೀಸ್ ವಿಸಿಟ್ ಆಗೇ ಆಗ್ತೀನಿ ಅಂತಂದರೆ, ಮತ್ತೆ ತಿರ್ಗಾ ಫೋನ್ ಮಾಡಿದ್ರೆ ಬರ್ತಾ ಇದ್ದೀರ ಮ್ಯಾಮ್ ಏನಾಗಿದೆ, ಲೊಕೇಶನ್ ಕಳಿಸಿದ್ದೀನಿ ಏನಾಗಿತ್ತಮ್ಮ ಅಂತ ಕೇಳಿದ್ರೆ, ಇಲ್ಲ ಸರ್ ನಮ್ಮ ತಾಯಿ ಉಸಿರಲ್ಲ, ಇಲ್ಲ ಸರ್ ನಮ್ಮ ಅಪ್ಪ ಉಸಿರ, ಇಲ್ಲ ಸರ್ ನನ್ನ ಕಾಲೇಜ್ ಹೋಗಂಗಿರತ್ತೆ, ಇಲ್ಲ ಸರ್ ನಮ್ದು ಈ ಕೆಲಸ ಆಯಿತು ಆ ಕೆಲಸ ಆಯಿತು, ಇಲ್ಲ ಸರ್ ನನಗೆ ದೂರ ಆಗ್ತಾಯಿದೆ ಅಂತ ಏನೋ ಒಂದು ರೀಸನ್ ಹೇಳಿ ಬಿಟ್ಬಿಡ್ತಾನೆ। ಸೊ ಗೈಸ್, ಅದೊಂದು ರಿಕ್ವೆಸ್ಟ್, ಇಫ್ ಯು ನೀಡ್ ರಿಯಲಿ ಜಾಬ್ ದೆನ್ ಕಾಲ್ ಮೀ ಆರ್ ಡ್ರಾಪ್ ಯುವರ್ ರೆಸ್ಯೂಮ್, ಅದರ್ವೈಸ್ ಡೋಂಟ್ ಕಾಲ್ ಆನ್ ಮೆಸೇಜ್। ನಿಮಗೆ ಜಾಬ್ ಬೇಕಂದರೆ ಕಾಲ್ ಮಾಡಿ, ಇಲ್ಲಾಂದರೆ ದಯವಿಟ್ಟು ಕಾಲ್ ಮಾಡಂಗೆ ಹೋಗ್ಬೇಡಿ, ರೆಸ್ಯೂಮ್ ಕಳ್ಸಂಗೆ ಹೋಗ್ಬೇಡಿ, ಸಿಕ್ಕಾಪಟ್ಟೆ ವಾಟ್ಸಪ್ಪು ಹೆಂಗೆ ಆಗ್ತಾರೋದು, ಯಾಕಂದರೆ ನೀವು ರೆಸ್ಯೂಮ್ ಕೂಡ ಕಳಿಸ್ತೀರಾ, ನೀವು ಮೆಸೇಜ್ ಮಾಡ್ತೀರಾ, ಎಲ್ಲ ಡೀಟೇಲ್ಸ್ ಕೇಳ್ತೀರಾ, ಹ್ಞೂ ಬರ್ತೀನಿ ಅಂತ ಹೇಳ್ತೀರಾ, ಮತ್ತು ಫೋನ್ ಮಾಡಿದ್ರೆ ಫೋನ್ ಪಿಕ್ ಮಾಡಲ್ಲ, ಏನೋ ಒಂದು ರೀಸನ್ ಹೇಳ್ಬಿಟ್ಟು ಅದನ್ನ ನೀವು ಕೇರ್ನೆಸ್ ಮಾಡ್ತೀರಾ, ಸೊ ಅದು ಸ್ವಲ್ಪ ಅವಾಯ್ಡ್ ಮಾಡಿ। ಯಾಕಂದರೆ ಇದೇ ಥರ ನೀವು ಮಾಡಿದ್ರೆ ನೆಕ್ಸ್ಟ್ ನಿಮಗೆ ಯಾರು ಜಾಬ್ ಕೊಡೋದಿಲ್ಲ, ಅದು ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ।
ನೀವು ಈ ಥರ ಮಾಡಿದ್ರೆ ಫಾರ್ ಎಕ್ಸಾಂಪಲ್ ನೀವು ನನ್ನ ಹತ್ರ ಒಂದು 3 ಸರಿ 4 ಸರಿ ಕಾಲ್ ಮಾಡ್ತೀರಾ, ಒಂದು ಸರಿನ ನೀವು ನಮ್ಮ ಹತ್ರ ಕೆಲಸ ಮಾಡೋಕ್ಕೆ ಬರೋದಿಲ್ಲ, ಮತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂದರೆ ನಿಮ್ಮದು ರೆಸ್ಯೂಮ್ ನೋಡಿ ನಾವು ನಿಮ್ಮ ಅದನ್ನೇ ಕಾಲ್ ರಿಸೀವ್ ಮಾಡೋಲ್ಲ, ಏನು ರೆಸ್ಪಾನ್ಸ್ ಕೊಡೋಲ್ಲ, ಮತ್ತೆ ನೀವೇ ಹೇಳ್ತೀರಾ ಇಲ್ಲ ಸರ್ ಏನು ಸರ್ ರೆಸ್ಯೂಮ್ ಕಳಿಸಿಲ್ಲ ನೀವೇನು ಉತ್ತರ ಕೊಡ್ತಾ ಇಲ್ಲ ಅಂತ. ಸೊ ಅದು ನಿಮ್ಮ ಫಾಲ್ಟು ಇರುತ್ತೆ. ಸೊ ಗೈಸ್ ರಿಕ್ವೆಸ್ಟ್, ಅದು ಇನ್ನೊಂದು ಸರಿ ಆ ಥರ ಮಾಡೋಂಗೆ ಹೋಗ್ಬೇಡಿ. ನೀಡೆಡ್ ಕ್ಯಾಂಡಿಡೇಟ್ ಓನ್ಲಿ ರಿಪ್ಲೈ ದಿಸ್ ಆ್ಯಂಡ್ ನೀಡೆಡ್ ಕ್ಯಾಂಡಿಡೇಟ್ ಓನ್ಲಿ ಅಪ್ಲೈ ದಿಸ್. ಸೊ ಗೈಸ್ ಶಾರ್ಟ್ ಆ್ಯಂಡ್ ಸ್ವೀಟ್ ವಿಡಿಯೋ, ಅದನ್ನ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ಕಮೆಂಟ್ಸ್ ಕೂಡ ಮಾಡಿ. ಸೊ ಗೈಸ್ ನೋಡೋಣ ನೆಕ್ಸ್ಟ್ ವಿಡಿಯೋ, ಅಲ್ಲಿವರೆಗೂ ಬಾಯ್ ಬಾಯ್.